ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಊಟ ಮಾಡಿ. ಇನ್ಮೇಲಿಂದ ನೀವು ಬಂದಾಗ ಮೂರ್ತಿ ಅಣ್ಣಂಗೆ ನಿಮ್ನ ಒಳಗ್ ಬಿಡೋದ್ ಬೇಡ ಅಂತ ಹೇಳ್ತೀನಿ. ವಾ, ಹಂಗೆಲ್ಲ ಅಪ್ಪನೆ ಆಗಂಗಿಲ್ಲ. ಇದೆಲ್ಲರಿಗೂ ಸೇರೋ ಕಚೇರಿ, ನನ್ನ ಬರ್ಬೇಡ ಅಂತ ಹೇಳಕ್ಕೆ ಯಾವ ರೂಲ್ಸ್ ಇಲ್ಲ ಮೇಡಮ್. ಡಿ ಸಿ ಮೇಡಮ್ಗೆ ದೊಡ್ಡ ಕ್ಯಾರಿಯರ್ ಲಂಚ ತಂದಿದ್ದಾರೆ ಅಂತ ಕೇಸ್ ಹಾಕ್ತೀನಿ ನಿಮ್ಮೇಲೆ. ಅಯ್ಯೋ, ಬರೀ ಈ ಲಂಚದ ಬಗ್ಗೆ ಮಾತ್ರ ಹೇಳಿದ್ರೆ ಹೆಂಗ್ ಮಿಸ್? ಇದ್ರ ಜೊತೆ ಇನ್ನೊಂದೈತೆ, ಅದನ್ನು ಸೇರಿಸಿ ಕೇಸ್ ಹಾಕಿ. ಯಾವುದು? ಶ್ರೀ, ಏನ್ ಮಾಡ್ತಿದ್ದೀರಾ? ಮತ್ತೆ ನಮ್ಮ ಹತ್ರ ಇಟ್ಕೊಂಡ್ರೆ ಹಿಂಗೆ ಕ್ಯಾಮ್ರಾ ಇದೆ ಶ್ರೀ. ಅಯ್ಯೋ, ಹಂಗಾದ್ರೆ ನನ್ನ ಅರೆಸ್ಟ್ ಮಾಡ್ಬಿಡ್ತೀರಾ ಮಿಸ್? ಬನ್ನಿ ಊಟ ಮಾಡಿ. ಏನು ತಿಂದಿರೋ ಜನರಿಗೆ ಒಳ್ಳೇದು ಮಾಡಿ ಅಂತ ಯಾರು ಹೇಳಿಲ್ಲ ನಿಮ್ಗೆ? ನಾನು ಆಮೇಲೆ ಮಾಡ್ತಿದ್ದೆ ಶ್ರೀ. ಸರಿಯಾದ ಸಮಯ ಊಟ ಮಾಡಿಲ್ಲ ಅಂದ್ರೆ ನೂರೆಂಟು ಕಾಲೇ ಬರೋದು. ಬನ್ನಿ, ಕೈ ತಿಳ್ಕೊಳ್ಳಿ. ಬೇಡಬೇಡ, ನಾನೇ ತೊಳ್ಕೊಬೋತೀನಿ, ನಾನೇ ತಿನ್ಸ್ತೀನಿ. ಬೇಡ, ನಾನೇ ತಿಂತೀನಿ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ. ಏನ್ ಅನ್ಕೋತಾರೆ? ಇದನ್ ಬೇರೆ ಊರಾ? ಇಲ್ಲಿರೋರೆಲ್ಲ ಬೇರೆ ಜನರ, ಎಲ್ಲ ನಮ್ಮವರಯ್ಯ. ನಾನ್ಯಾರು, ನೀವ್ಯಾರು, ನಾವಿಬ್ರು ಏನಾಗ್ಬೇಕು, ಎಲ್ರಿಗೂ ಎಲ್ಲಾನು ಗೊತ್ತೈತೆ. ಇರಿ, ಬಂದೆ. ಸ್ನೇಹ, ಅಣ್ಣಯ್ಯ ಬನ್ನ ಅಲ್ಲಿ. ನೀನು ಊಟ ಮಾಡಿಲ್ಲ ಅಂತ ಗೊತ್ತಾದ ತಕ್ಷಣ ಇಲ್ಲಿಂದ ಕ್ಯಾರಿಯರ್ ಹಿಡ್ಕೊಂಡು ಹೊರಟು ಬಿಟ್ಟ. ಅಣ್ಣಯ್ಯನು ಊಟ ಮಾಡಿಲ್ಲ, ಜಸ್ಟ್ ನಿಂಗೆ ಇನ್ಫಾರ್ಮೇಶನ್ ಅಷ್ಟೆ. ಬಾಯ್. ಹಲೋ ಪೈಲ್ವಾನ್ರೆ, ನೀವು ನಂಗೆ ಅಷ್ಟೆಲ್ಲ ಪಾಠ ಹೇಳಿದ್ರಲ್ಲ, ನೀವೇನ್ ಕಮ್ಮಿನಾ? ತಾವು ಊಟ ಮಾಡ್ದೆ ನನಗೆ ಊಟ ತರ್ತಿದ್ದೀರಾ ಅಲ್ವಾ? ಅದು ಮಿಸ್, ನಿಮ್ಗೆ ತಿನ್ಸ್ಬಿಟ್ಟು ಆಮೇಲೆ ಹೋಗಿ ತಿನ್ನು ಅನ್ಕೊಂಡೆ. ಬನ್ನಿ, ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಮಿಸ್, ಪರವಾಗಿಲ್ಲ, ನೀವು ಮೊದಲು ತಿನ್ನಿ. ನಾನು ಹೇಳ್ತಿದ್ದೀನಿ, ನೀವು ಕೇಳಬೇಕು ಅಷ್ಟೆ. ಸರಿ ಮೇಡಮ್, ಬನ್ನಿ. ಅವ್ರೆಲ್ಲ ಬಂದ್ಬಿಟ್ಟಿದ್ದಾರೆ. ಒಳ್ಳೆ ತಿಕ್ಲು ಮೂದೇವಿ ಆ ದಾಸಪ್ಪ, ತಲೆ ಕೆಟ್ಟರೆ ತಲೆ ಕಡಿಯೋದಕ್ಕೂ ಹೇಸವ್ ನನ್ನ. ಸರಿ, ನೀನು ಹೋಗು. ಅಲ್ಲಮ್ಮ, ನಾವ್ಯಾಕೋ ರಿಸ್ಕ್ ತಗೊಂತಿದ್ದೀವಿ ಅಂತ ಅನ್ಸುತ್ತೆ. ಏನ್ ರಿಸ್ಕು? ಇವಾಗಿದು ಬರೀ ಪುಟ್ಟಕ್ಕನ ಮೆಸ್ ಅಲ್ಲ, ಡಿ ಸಿ ಸ್ನೇಹ ಇರೋ ಮನೆ. ಅದು ಅಲ್ಲದೆ ಆ ಕಂಟಿ ಬೇರೆ ಇಲ್ಲೇ ಇರ್ತಾನೆ. ನೀನ್ನ ಅದು ಯಾಕ್ರೋ ಎಲ್ರು ಕಂಟಿ ಕಂಟಿ ಅಂತ ಅಷ್ಟೊಂದು ಎದ್ರುಕೊತೀರಾ? ಲೈಕ್ ಅಲ್ಲಿ ನಾವ್ ಇವಾಗ ಒಳಗಡೆ ಹೋಗಿ ಆ ಹುಡುಗಿನ ಎಳ್ಕೊಂಡು ಬಂದ ಕಾರ್ ಹತ್ತಿಸ್ಲಿಲ್ಲ ಅಂದ್ರೆ ನಾವು ಪರ್ಮನೆಂಟ್ ಆಗಿ ಈ ಊರು ಬಿಟ್ಟು ಹೋಗ್ಬೇಕಾಗತ್ತೆ. ನಮ್ ಇಡೀ ಜಾತಕನ ಜಗತ್ ಜಾಹೀರ್ ಮಾಡ್ತೀನಿ ಅಂತ ಹೇಳಿದನ ದಾಸಪ್ಪ. ಕೆಲಸ ಮಾಡು, ನಾನು ಒಳಗಡೆ ಹೋಗಿ ಆ ಪುಟ್ಟಕ್ಕನ ಜೊತೆ ನಾಜೂಕಾಗಿ ಮಾತಾಡಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊತೀನಿ. ನೀನಿಲ್ಲೇ ಇರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.